ದರ್ಶನ್ ಗ್ಯಾಂಗ್ ಹಲ್ಲೆ ವಿಡಿಯೋ ನೋಡಿ ಬೆಚ್ಚಿಬಿದ್ದ ಸಿಎಂ. ಇಂಥ ಕ್ರೂರತನ ನಾನು ನೋಡೇ ಇಲ್ಲ ಎಂದ ಸಿಎಂ ಸಿದ್ದರಾಮಯ್ಯ. ರೇಣುಕಾಸ್ವಾಮಿ ಮನಮಾಂಗದ ಮೇಲೆ ಕೀಚಕ ಕಣ್ಣು. ವೃಷಣ ಎದೆ ಮೇಲೆ ಕಾಲಿಟ್ಟು ಕ್ರೌರ್ಯ, ರೇಣುಕಾಸ್ವಾಮಿ ವೃಷಣವೇ ಕಟ್. ಈ ವಿಡಿಯೋವನ್ನ ಶುರು ಮಾಡೋದಕ್ಕೂ ಮುನ್ನ ಈ ಅಪರಾಧಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ನಿಮಗೆ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೂ ಯಾವ ಶಿಕ್ಷೆಯನ್ನ ವಿಧಿಸಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ದರ್ಶನ್ರನ್ನ ಬಿಡಿಸಲು ಪತ್ನಿ ವಿಜಯಲಕ್ಷ್ಮಿ ಮುಂದಾಗಿರೋದು ಸರಿಯೋ ತಪ್ಪು ಕಮೆಂಟ್ ಮೂಲಕ ತಿಳಿಸಿ. ರೇಣುಕಾಸ್ವಾಮಿ ಪ್ರಕರಣ ದಿನೇ ದಿನೇ ರೋಚಕ ಟ್ವಿಸ್ಟ್ ಪಡೆದುಕೊಳ್ಳುತ್ತಾಗಿದೆ. ಆತನಿಗೆ ಹಿಂಸೆ ನೀಡಿರುವ ರೀತಿ, ಹಲ್ಲೆ ಮಾಡಿರುವ ರೀತಿ ತುಂಬಾ ಭಯಾನಕ. ಅದರಲ್ಲೂ ಈ ಕೀಚಕರಿಗೆ ಮನಮಾಂಗದ ಮೇಲೆ ಅದ್ಯಾಕೆ ಅಷ್ಟೊಂದು ಆಸಕ್ತಿ ಇತ್ತು ಅನ್ನೋದು ತಿಳಿತಾನೇ ಇಲ್ಲ. ಈ ಹಂತಕರ ಹಲ್ಲೆ ಪರಿಣಾಮ ರೇಣುಕಾಸ್ವಾಮಿಯ ವೃಷಣವೇ ಕಟ್ಟಾಗಿ ಹೋಗಿದೆ. ಸದ್ಯ ರೇಣುಕಾಸ್ವಾಮಿ ಮೃತದೇಹದ ಫೋಟೋಗಳನ್ನು ಪೊಲೀಸರು ರಿಲೀಸ್ ಮಾಡಿದ್ದಾರೆ. ಜೊತೆಗೆ ಅಧಿಕೃತವಾದ ಮರಣೋತ್ತರ ಪರೀಕ್ಷೆಯ ವರದಿಯೂ ಕೂಡ ಹೊರಬಂದಿದೆ. ಅದರಲ್ಲೂ ಬಂದಿರುವ ಒಂದೊಂದು ಅಂಶವೂ ಪಾಪಿಗಳ ಪಾಪ ಕೃತ್ಯಗಳ ಭಯಾನಕತೆಯನ್ನ ಬಿಚ್ಚಿಡ್ತಾಗಿದೆ. ಈ ನಡುವೆ ಪೊಲೀಸರು ನಟ ದರ್ಶನ್ ವಿಗ್ ಅನ್ನು ತೆಗೆಸಿದ್ದಾರೆ. ಅಲ್ಲದೆ ನಟ ದರ್ಶನ್ ತಪ್ಪೊಪ್ಪಿಕೊಂಡಿದ್ದಾರೆ, ಅವರ ಸ್ವ ಇಚ್ಛಾ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಇಲ್ಲಿ ಮೂರು ಹಂತದಲ್ಲಿ ಚಿತ್ರಹಿಂಸೆ ನೀಡಲಾಗಿದೆ. ಮೊದಲ ಹಂತದಲ್ಲಿ ಕಿಡ್ನ್ಯಾಪ್ ಮಾಡಿ ಹೊಡೆದಿದ್ದಾರೆ. ಎರಡನೆಯದಾಗಿ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ರು. ನಂತರ ರೇಣುಕಾಸ್ವಾಮಿ ಮೇಲೆ ಕೊನೆ ಹಂತದಲ್ಲಿ ದರ್ಶನ್ ನೇರವಾಗಿ ಪಾಲ್ಗೊಂಡಿದ್ರು. ತಮ್ಮ ಪ್ರಿಯತಮಗೆ ಮರಮಾಂಗದ ಫೋಟೋವನ್ನ ಕಳುಹಿಸಿದ್ದಕ್ಕೆ ಉದ್ವೇಗಕ್ಕೊಳಗಾಗಿದ್ದ ದರ್ಶನ್ ರೇಣುಕಾಸ್ವಾಮಿ ಕಂಡ ಕೂಡಲೇ ರೋಷಾವೇಶ ತೋರಿದ್ದಾರೆ. ಈ ಹಂತದಲ್ಲಿ ಆತನ ವೃಷಣ ಹಾಗೂ ಎದೆಯನ್ನ ತುಳಿದು ಹಿಂಸಿಸಿದ್ದಾರೆ. ದರ್ಶನ್ ಹಲ್ಲೆಯಿಂದ ಪ್ರಚೋದನೆಗೊಳಗಾಗಿರುವ ಅವರ ಸಹಚರರು ಕೂಡ ರೇಣುಕಾಸ್ವಾಮಿಯನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಿದ್ದಾರೆ. ಆತನನ್ನ ಹಿಡಿದು ಅಲ್ಲೇ ನಿಂತಿದ್ದ ಲಾರಿಗೆ ಗುದ್ದಿದ್ದಾರೆ. ಆಗ ತಲೆಗೆ ಗಂಭೀರ ಪೆಟ್ಟಾಗಿ ತೀವ್ರ ರಕ್ತಸ್ರಾವ ಆಗಿ ಪ್ರಜ್ಞೆ ತಪ್ಪಿದ್ದಾನೆ. ಕೂಡಲೇ ಭದ್ರತಾ ಕೋಣೆಗೆ ಕರೆದೊಯ್ದು ಆತನ ತಲೆಗೆ ಪ್ರದೂಷ್, ವಿನಯ್, ದೀಪಕ್ ಹಾಗೂ ನಂದೀಶ್ ಅರಿಶಿನ ಮೆತ್ತಿ ರಕ್ತ ಸೋರದಂತೆ ಹಿಡಿದಿದ್ದಾರೆ. ಇದರಿಂದ ಆತಂಕಗೊಂಡ ದರ್ಶನ್ ಕೂಡಲೇ ಪವಿತ್ರ ಗೌಡರನ್ನ ಕರೆದುಕೊಂಡು ಶೆಡ್ನಿಂದ ತೆರಳಿದ್ದಾರೆ. ಕೊನೆಗೆ ತಲೆಗೆ ಬಿದ್ದ ಪೆಟ್ಟಿನಿಂದ ಮೆದುಳಿನಲ್ಲಿ ರಕ್ತಸ್ರಾವವಾಗಿ ರೇಣುಕಾಸ್ವಾಮಿ ಕೊನೆ ಉಸಿರೆಳೆದಿದ್ದಾನೆ. ಆರ್ಆರ್ ನಗರದ ಐಡಿಯಲ್ ಹೋಮ್ಸ್ ಲೇಔಟ್ನಲ್ಲಿರುವ ತಮ್ಮ ಮನೆಯಲ್ಲಿದ್ದ ದರ್ಶನ್ ಅವರಿಗೆ ರೇಣುಕಾಸ್ವಾಮಿ ಕೊನೆ ಉಸಿರೆಳಿರುವ ಸಂಗತಿ ಗೊತ್ತಾಗಿದೆ ಅಂತ ತಿಳಿದುಬಂದಿದೆ. ಇನ್ನು ದರ್ಶನ್ ಗ್ಯಾಂಗ್ ಹಲ್ಲೆ ನಡೆಸಿದ ವಿಡಿಯೋವನ್ನ ಸಿಎಂ ಸಿದ್ದರಾಮಯ್ಯನವರು ನೋಡಿ ಬೆಚ್ಚಿ ಬಿದ್ದಿದ್ದಾರಂತೆ. ಇಂಥ ಕ್ರೂರನನ್ನ ಬಿಡಲೇಬಾರದು, ರೇಣುಕಾಸ್ವಾಮಿ ಮೇಲಿನ ಅಮಾನುಷ ಹಲ್ಲೆ ನೋಡಿ ಸಿಎಂ ಈ ಮಾತನ್ನ ಹೇಳಿದಾರಂತೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಹಲ್ಲೆ ವಿಡಿಯೋ ಬಗ್ಗೆ ಸಿಎಂ ಪ್ರಸ್ತಾಪಿಸಿದ್ದಾರೆ. ಪೊಲೀಸರು ತಮಗೆ ಹಲ್ಲೆ ವಿಡಿಯೋ ತೋರಿಸಿದ್ದಾಗಿ ಸಿಎಂ ಹೇಳಿದ್ದು, ಈ ಕೇಸ್ ಬಗ್ಗೆ ಯಾರೂ ಹೆಚ್ಚಿಗೆ ಮಾತನಾಡಬೇಡಿ, ಕಾನೂನು ತನ್ನ ಕೆಲಸ ಮಾಡಲಿ, ಅನಗತ್ಯ ಚರ್ಚೆ ಬೇಡ ಅಂತ ಸಚಿವರಿಗೆ ಖಡಕ ಸೂಚನೆ ಕೊಟ್ಟು ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆಯನ್ನ ರವಾನಿಸಿದ್ದಾರೆ. ಇನ್ನು ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಒಂದು ಖಡಕ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ದರ್ಶನ್ರನ್ನ ಹೊರಗೆ ಕರೆತರಲು ಶತ ಪ್ರಯತ್ನ ಮಾಡುತ್ತಿದ್ದಾರೆ. ಈ ಸಂಕಷ್ಟದಲ್ಲಿ ನಟ ದರ್ಶನ್ ಪರವಾಗಿ ಯಾರೂ ಕೂಡ ನಿಂತಿಲ್ಲ. ನಟ ದರ್ಶನ್ರನ್ನ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಎಲ್ಲರೂ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಸ್ವತಃ ಅವರ ತಾಯಿ ಮೀನಾ ತೂಗುದೀಪನೂ ಕೂಡ ಅವರ ಬೆಂಬಲಕ್ಕೆ ಬರ್ತಾ ಇಲ್ಲ. ಯಾಕಂದ್ರೆ ಮಗನೊಂದಿಗೆ ಇತ್ತೀಚೆಗಷ್ಟೇ ಜಗಳವನ್ನ ಆಡಿ ಹೋಗಿದ್ರಂತೆ. ತಾಯಿಯ ಮೇಲೂ ಕೂಡ ಹಲ್ಲೆ ಮಾಡಿದ್ರು ಅನ್ನುವಂತಹ ಆರೋಪ ಇದೆ. ಇನ್ನು ರೇಣುಕಾಸ್ವಾಮಿ ಮೈ ಮೇಲೆ ಒಂದ, ಎರಡ, ಬರೋಬ್ಬರಿ 34 ಹಲ್ಲೆ ಗುರುತುಗಳು ಪತ್ತೆಯಾಗಿದೆ. ಇವರು ಮನುಷ್ಯರೇನಲ್ಲ, ರಾಕ್ಷಸರು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ರೇಣುಕಾಸ್ವಾಮಿಗೆ ನರಕ ತೋರಿಸಿದ ಈ ನರರೂಪದ ರಾಕ್ಷಸರು ಎದೆಗೆ ಮೆಗ್ಗರ್ನಿಂದ ಶಾಕ್ ಕೊಟ್ಟಿದ್ದು ಕಿವಿ ಕಿತ್ತು ಹೋಗುವಂತೆ ಹೊಡೆದಿದ್ದಾರೆ. ಕೈತುಂಬ ಬರೆ, ಸಿಗರೆಟ್ನಿಂದ ಸುಟ್ಟು, ದೊಣ್ಣೆಯಿಂದ ಥಳಿಸಿ ಮೃಗಿಗಳಂತೆ ವರ್ತಿಸಿದ್ದಾರೆ. ಮೊದಲೇ ಹೇಳಿದಂತೆ ಇವರು ಹಲ್ಲೆ ಮಾಡಿರುವ ವಿಡಿಯೋವನ್ನ ಸಿಎಂ ಸಿದ್ದರಾಮಯ್ಯನವರು ನೋಡಿ ಅಕ್ಷರಶಃ ಶಾಕ್ ಆಗಿದ್ದಾರೆ. ಎಷ್ಟು ಕ್ರೂರವಾಗಿ ನಡೆದುಕೊಂಡಿದ್ದಾರಲ್ಲ, ಇವರಿಗೆ ಕಾನೂನು ಶಿಕ್ಷೆ ಕೊಡಲಿದೆ, ಯಾರೂ ಈ ಬಗ್ಗೆ ಮಾತನಾಡಬೇಡಿ ಎಂದ ಸಿಎಂ ಸಿದ್ದರಾಮಯ್ಯ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಪ್ರಕರಣ ದಿನೇ ದಿನೇ ರೋಚಕ ಟ್ವಿಸ್ಟ್ ಪಡೆದುಕೊಳ್ಳುತ್ತಾಗಿದೆ. ಆತನಿಗೆ ಹಿಂಸೆ ನೀಡಿರುವ ರೀತಿ, ಹಲ್ಲೆ ಮಾಡಿರುವ ರೀತಿ ತುಂಬಾ ಭಯಾನಕ. ಅದರಲ್ಲೂ ಈ ಕೀಚಕರಿಗೆ ಮರಮಾಂಗದ ಮೇಲೆ ಅದ್ಯಾಕೆ ಅಷ್ಟೊಂದು ಆಸಕ್ತಿ ಇತ್ತು ಅನ್ನೋದು ತಿಳಿತಾನೇ ಇಲ್ಲ. ಈ ಹಂತಕರ ಹಲ್ಲೆ ಪರಿಣಾಮ ರೇಣುಕಾಸ್ವಾಮಿಯ ವೃಷಣವೇ ಕಟ್ಟಾಗಿ ಹೋಗಿದೆ. ಸದ್ಯ ರೇಣುಕಾಸ್ವಾಮಿ ಮೃತದೇಹದ ಫೋಟೋಗಳನ್ನ ಪೊಲೀಸರು ರಿಲೀಸ್ ಮಾಡಿದ್ದಾರೆ. ಜೊತೆಗೆ ಅಧಿಕೃತವಾದ ಮರಣೋತ್ತರ ಪರೀಕ್ಷೆಯ ವರದಿಯೂ ಕೂಡ ಹೊರಬಂದಿದೆ. ಅದರಲ್ಲೂ ಬಂದಿರುವ ಒಂದೊಂದು ಅಂಶವೂ ಪಾಪಿಗಳ ಪಾಪ ಕೃತ್ಯಗಳ ಭಯಾನಕತೆಯನ್ನ ಬಿಚ್ಚಿಡ್ತಾಗಿದೆ.
ಈ ನಡುವೆ ಪೊಲೀಸರು ನಟ ದರ್ಶನ್ ವಿಗ್ ಅನ್ನ ತೆಗೆಸಿದ್ದಾರೆ. ಅಲ್ಲದೆ ನಟ ದರ್ಶನ್ ತಪ್ಪೊಪ್ಪಿಕೊಂಡಿದ್ದಾರೆ, ಅವರ ಸ್ವ ಇಚ್ಛಾ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಇಲ್ಲಿ ಮೂರು ಹಂತದಲ್ಲಿ ಚಿತ್ರಹಿಂಸೆ ನೀಡಲಾಗಿದೆ. ಮೊದಲ ಹಂತದಲ್ಲಿ ಕಿಡ್ನ್ಯಾಪ್ ಮಾಡಿ ಹೊಡೆದಿದ್ದಾರೆ. ಎರಡನೆಯದಾಗಿ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ರು. ನಂತರ ರೇಣುಕಾಸ್ವಾಮಿ ಮೇಲೆ ಕೊನೆಯ ಹಂತದಲ್ಲಿ ದರ್ಶನ್ ನೇರವಾಗಿ ಪಾಲ್ಗೊಂಡಿದ್ರು. ತಮ್ಮ ಪ್ರಿಯತಮಗೆ ಮರಮಾಂಗದ ಫೋಟೋವನ್ನ ಕಳುಹಿಸಿದ್ದಕ್ಕೆ ಉದ್ವೇಗಕ್ಕೊಳಗಾಗಿದ್ದ ದರ್ಶನ್ ರೇಣುಕಾಸ್ವಾಮಿ ಕಂಡ ಕೂಡಲೇ ರೋಷಾವೇಶ ತೋರಿದ್ದಾರೆ. ಈ ಹಂತದಲ್ಲಿ ಆತನ ವೃಷಣ ಹಾಗೂ ಎದೆಯನ್ನ ತುಳಿದು ಹಿಂಸಿಸಿದ್ದಾರೆ. ದರ್ಶನ್ ಹಲ್ಲೆಯಿಂದ ಪ್ರಚೋದನೆಗೊಳಗಾಗಿರುವ ಅವರ ಸಹಚರರು ಕೂಡ ರೇಣುಕಾಸ್ವಾಮಿಯನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಿದ್ದಾರೆ. ಆತನನ್ನ ಹಿಡಿದು ಅಲ್ಲೇ ನಿಂತಿದ್ದ ಲಾರಿಗೆ ಗುದ್ದಿದ್ದಾರೆ. ಆಗ ತಲೆಗೆ ಗಂಭೀರ ಪೆಟ್ಟಾಗಿ ತೀವ್ರ ರಕ್ತಸ್ರಾವ ಆಗಿ ಪ್ರಜ್ಞೆ ತಪ್ಪಿದ್ದಾನೆ. ಕೂಡಲೇ ಭದ್ರತಾ ಕೋಣೆಗೆ ಕರೆದೊಯ್ದು ಆತನ ತಲೆಗೆ ಪ್ರದೋಷ್, ವಿನಯ್, ದೀಪಕ್ ಹಾಗೂ ನಂದೀಶ್ ಅರಿಶಿನ ಮೆತ್ತಿ ರಕ್ತ ಸೋರದಂತೆ ಹಿಡಿದಿದ್ದಾರೆ. ಇದರಿಂದ ಆತಂಕಗೊಂಡ ದರ್ಶನ್ ಕೂಡಲೇ ಪವಿತ್ರ ಗೌಡರನ್ನ ಕಳೆದುಕೊಂಡು ಶೆಡ್ನಿಂದ ತೆರಳಿದ್ದಾರೆ. ಕೊನೆಗೆ ತಲೆಗೆ ಬಿದ್ದ ಪೆಟ್ಟಿನಿಂದ ಮೆದುಳಿನಲ್ಲಿ ರಕ್ತಸ್ರಾವವಾಗಿ ರೇಣುಕಾಸ್ವಾಮಿ ಕೊನೆ ಉಸಿರೆಳೆದಿದ್ದಾನೆ. ಆರ್ಆರ್ ನಗರದ ಐಡಿಯಲ್ ಹೋಮ್ಸ್ ಲೇಔಟ್ನಲ್ಲಿರುವ ತಮ್ಮ ಮನೆಯಲ್ಲಿದ್ದ ದರ್ಶನ್ ಅವರಿಗೆ ರೇಣುಕಾಸ್ವಾಮಿ ಕೊನೆ ಉಸಿರೆಳಿರುವ ಸಂಗತಿ ಗೊತ್ತಾಗಿದೆ ಅಂತ ತಿಳಿದು ಬಂದಿದೆ. ಇನ್ನು ದರ್ಶನ್ ಗ್ಯಾಂಗ್ ಹಲ್ಲೆ ನಡೆಸಿದ ವಿಡಿಯೋವನ್ನ ಸಿಎಂ ಸಿದ್ದರಾಮಯ್ಯನವರು ನೋಡಿ ಬೆಚ್ಚಿ ಬಿದ್ದಿದ್ದಾರಂತೆ. ಇಂಥ ಕ್ರೂರನನ್ನ ಬಿಡಲೇಬಾರದು, ರೇಣುಕಾಸ್ವಾಮಿ ಮೇಲಿನ ಅಮಾನುಷ ಹಲ್ಲೆ ನೋಡಿ ಸಿಎಂ ಈ ಮಾತನ್ನ ಹೇಳಿದಾರಂತೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಹಲ್ಲೆ ವಿಡಿಯೋ ಬಗ್ಗೆ ಸಿಎಂ ಪ್ರಸ್ತಾಪಿಸಿದ್ದಾರೆ. ಪೊಲೀಸರು ತಮಗೆ ಹಲ್ಲೆ ವಿಡಿಯೋ ತೋರಿಸಿದ್ದಾಗಿ ಸಿಎಂ ಹೇಳಿದ್ದು, ಈ ಕೇಸ್ ಬಗ್ಗೆ ಯಾರೂ ಹೆಚ್ಚಿಗೆ ಮಾತನಾಡಬೇಡಿ, ಕಾನೂನು ತನ್ನ ಕೆಲಸ ಮಾಡಲಿ, ಅನಗತ್ಯ ಚರ್ಚೆ ಬೇಡ ಅಂತ ಸಚಿವರಿಗೆ ಖಡಕ ಸೂಚನೆ ಕೊಟ್ಟು ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆಯನ್ನ ರವಾನಿಸಿದ್ದಾರೆ. ಇನ್ನು ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಒಂದು ಖಡಕ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ದರ್ಶನ್ರನ್ನ ಹೊರಗೆ ಕರೆತರಲು ಶತ ಪ್ರಯತ್ನ ಮಾಡುತ್ತಿದ್ದಾರೆ. ಈ ಸಂಕಷ್ಟದಲ್ಲಿ ನಟ ದರ್ಶನ್ ಪರವಾಗಿ ಯಾರೂ ಕೂಡ ನಿಂತಿಲ್ಲ. ನಟ ದರ್ಶನ್ರನ್ನ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಎಲ್ಲರೂ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಸ್ವತಃ ಅವರ ತಾಯಿ ಮೀನಾ ತೂಗುದೀಪನ್ನು ಕೂಡ ಅವರ ಬೆಂಬಲಕ್ಕೆ ಬರ್ತಾ ಇಲ್ಲ. ಯಾಕಂದ್ರೆ ಮಗನೊಂದಿಗೆ ಇತ್ತೀಚೆಗಷ್ಟೇ ಜಗಳವನ್ನ ಆಡಿ ಹೋಗಿದ್ರಂತೆ. ತಾಯಿಯ ಮೇಲೂ ಕೂಡ ಹಲ್ಲೆ ಮಾಡಿದ್ರು ಅನ್ನುವಂತಹ ಆರೋಪ ಆಗಿದೆ. ಇನ್ನು ರೇಣುಕಾಸ್ವಾಮಿ ಮೈ ಮೇಲೆ ಒಂದ ಎರಡ ಬರೋಬ್ಬರಿ 34 ಹಲ್ಲೆ ಗುರುತುಗಳು ಪತ್ತೆಯಾಗಿದೆ. ಇವರು ಮನುಷ್ಯರೇನಲ್ಲ, ರಾಕ್ಷಸರು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ರೇಣುಕಾಸ್ವಾಮಿಗೆ ನರಕ ತೋರಿಸಿದ ಈ ನರರೂಪದ ರಾಕ್ಷಸರು ಎದೆಗೆ ಮೆಗ್ಗರ್ನಿಂದ ಶಾಕ್ ಕೊಟ್ಟಿದ್ದು ಕಿವಿ ಕಿತ್ತು ಹೋಗುವಂತೆ ಹೊಡೆದಿದ್ದಾರೆ. ಕೈತುಂಬ ಬರೆ, ಸಿಗರೆಟ್ನಿಂದ ಸುಟ್ಟು, ದೊಣ್ಣೆಯಿಂದ ಥಳಿಸಿ ಮೃಗಿಗಳಂತೆ ವರ್ತಿಸಿದ್ದಾರೆ. ಮೊದಲೇ ಹೇಳಿದಂತೆ ಇವರು ಹಲ್ಲೆ ಮಾಡಿರುವ ವಿಡಿಯೋವನ್ನು ಸಿಎಂ ಸಿದ್ದರಾಮಯ್ಯನವರು ನೋಡಿ ಅಕ್ಷರಶಃ ಶಾಕ್ ಆಗಿದ್ದಾರೆ. ಎಷ್ಟು ಕ್ರೂರವಾಗಿ ನಡೆದುಕೊಂಡಿದ್ದಾರಲ್ಲ, ಇವರಿಗೆ ಕಾನೂನು ಶಿಕ್ಷೆ ಕೊಡಲಿದೆ, ಯಾರೂ ಈ ಬಗ್ಗೆ ಮಾತನಾಡಬೇಡಿ ಅಂತ ಸಿಎಂ ಸಿದ್ದರಾಮಯ್ಯ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ.